हाई हलो फ्रेंड्स, वेलकम टू त्रिशा टीवी चानल। इवत नानु दिन 38 एपिसोड 39 हाइलाइट्स गलना हेल्ता इदिनी। बिग बॉस आड़ी नंदिगे एल्लरू एद्दु डांस माड़ुतारे। प्रशांत मत्तु शमंत रवरू राजीव रवरा टैलेंट बग्गे मातनाड़ुतारे, नंतरा कलपिय बग्गे मातनाड़ुतारे। शुभा रवरू ननगे बिग बॉस बैतारे एंदु वैष्णव्य बळी कामडी माड़ुतारे। ನಿಧಿಯವರು, ಕ್ಯಾಪ್ಟನ್ ಯಾವ ಟೀಮ್ನಲ್ಲಿ ಇದ್ದೀರಾ, ನನ್ನ 700 ರೂಪಾಯಿಗೆ ಮಾರಿಬಿಟ್ಟು ಬಂದಿದ್ದೀರಾ ಎಂದು ಅರವಿಂದ್ ಮತ್ತು ರಘುರವರ ಹತ್ತಿರ ಕಾಮಿಡಿ ಮಾಡ್ತಾ ಇರ್ತಾರೆ। ಅರವಿಂದ್ ಮತ್ತು ದಿವ್ಯಾ ಯುರವರು ಟಾಸ್ಕ್ ಮತ್ತು ಏಜೆಂಟ್ನ ಬಗ್ಗೆ ಮಾತನಾಡುತ್ತಾರೆ। ನಂತರ ದಿವ್ಯಾ ಸುರೇಶ್ ರವರು ಅರವಿಂದ್ ರವರಿಗೆ ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳುತ್ತಾರೆ। ತಂಡಗಳು ಹಣ ಸಂಪಾದನೆ ಮಾಡಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡುತ್ತಿದ್ದಾರೆ, ಅದುವೇ ಬಾಲುಬಲಿ। ಇದರ ಅನುಸಾರ ಚೆಂಡನ್ನು ಹಿಡಿಕೆಯ ಸಹಾಯದಿಂದ ಗಾರ್ಡನ್ ಏರಿಯಾದ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಅಡೆತಡೆಗಳನ್ನು ದಾಟಿ ಸಾಗಿಸಬೇಕು। ಹೀಗೆ 6 ನಿಮಿಷಗಳಲ್ಲಿ ನೀಡಿರುವ 4 ಚೆಂಡುಗಳನ್ನು 4 ಜನ ಆಟಗಾರರು ಯಶಸ್ವಿಯಾಗಿ ಸಾಗಿಸಿದರೆ ಬ್ಯಾಂಕಿನಿಂದ ಹಣ ಸಿಗಲಿದೆ। ಈ ಆಟಕ್ಕೆ ಕನಿಷ್ಠ 25,000 ಹಾಗೂ ಗರಿಷ್ಠ 40,000 ಹಣವನ್ನು ನಿಗದಿ ಮಾಡಲಾಗಿದೆ ಎಂದು ಬಿಗ್ ಬಾಸ್ ಹೇಳುತ್ತಾರೆ। ಮನೆಯ ಸದಸ್ಯರ ಗಮನಕ್ಕೆ ಬಾಲುಬಲಿ ಟಾಸ್ಕ್ಗೆ ತಂಡಗಳು ನಿಗದಿಪಡಿಸಿರುವ ಹಣ 30,000। ನಿಗದಿ ಮಾಡಿರುವ 6 ನಿಮಿಷಗಳಲ್ಲಿ ಆಟ ಮುಗಿಸಿದರೆ ಸಿಗುವ ಹಣ 30,000। 6 ರಿಂದ 10 ನಿಮಿಷದ ಒಳಗೆ ಆಟ ಮುಗಿಸಿದರೆ ಸಿಗುವ ಹಣ 15,000। 10 ನಿಮಿಷದ ನಂತರ ಮುಗಿಸಿದರೆ ಯಾವುದೇ ಹಣ ಸಿಗುವುದಿಲ್ಲ ಎಂದು ಬಿಗ್ ಬಾಸ್ ಹೇಳುತ್ತಾರೆ। ನಂತರ ಆಟ ಪ್ರಾರಂಭವಾಗುತ್ತದೆ। ರಾಜೀವ್ರವರು ಬಾಲನ್ನು ಸಾಗಿಸುತ್ತಾ ಬಂದು ದಿವ್ಯಾ ಹುಡುಗರವರಿಗೆ ಕೊಡುತ್ತಾರೆ। ದಿವ್ಯಾ ಹುಡುಗರವರು ದಿವ್ಯಾ ಸುರೇಶ್ ರವರಿಗೆ ಕೊಡುತ್ತಾರೆ। ಇವರು ಚೆಂಡನ್ನು ಸಾಗಿಸುತ್ತಾ ಪ್ರಶಾಂತ್ ರವರಿಗೆ ಕೊಡುತ್ತಾರೆ। ಹೀಗೆ ಆಟ ಮುಂದುವರಿಯುತ್ತದೆ। ನಂತರ ಬಜಾರ್ ಆಗುತ್ತದೆ। 4 ಆಟಗಾರರು ಸೋಲುತ್ತಾರೆ। ಪ್ರಶಾಂತ್, ರಾಜೀವ್, ದಿವ್ಯಾ ಸುರೇಶ್, ದಿವ್ಯಾ ಹುಡುಗರವರು ಚರ್ಚೆ ಮಾಡಿ ಯಾರು ಏಜೆಂಟ್ ಎಂಬುದನ್ನು ನಿರ್ಧರಿಸುತ್ತಾರೆ। ರಾಜೀವ್, ದಿವ್ಯಾ ಹುಡುಗ, ದಿವ್ಯಾ ಸುರೇಶ್ ರವರು ಪ್ರಶಾಂತ್ ಏಜೆಂಟ್ ಎಂದು ಕ್ಯಾಮರಾ ಮುಂದೆ ಬಂದು ಹೇಳುತ್ತಾರೆ। ಪ್ರಶಾಂತ್ ರವರು ರಾಜೀವ್ ಹೆಸರು ಹೇಳುತ್ತಾರೆ। ರಾಜೀವ್ ರವರು ಏಜೆಂಟ್ ಯಾರು ಎಂಬುದರ ಬಗ್ಗೆ ದಿವ್ಯಾ ಸುರೇಶ್ ಬಳಿ ಚರ್ಚೆ ಮಾಡುತ್ತಾರೆ। ಚಕ್ರವರ್ತಿಯವರು ಪ್ರಶಾಂತ್ ಟಾಸ್ಕ್ನಲ್ಲಿ ಆಡುವ ರೀತಿಯ ಬಗ್ಗೆ ದಿವ್ಯಾ ಸುರೇಶ್ ರವರ ಬಳಿ ಮಾತನಾಡುತ್ತಾರೆ। ರಾಜೀವ್ ಮತ್ತು ಅರವಿಂದ್ ರವರು ಟೀಮ್ನಲ್ಲಿ ಏಜೆಂಟ್ ಇದ್ದಾರಾ ಇಲ್ಲವಾ ಎಂಬುದರ ಬಗ್ಗೆ ಡಿಸ್ಕಸ್ ಮಾಡುತ್ತಾರೆ। ಶುಭಾ ಮತ್ತು ಅರವಿಂದ್ ರವರು ಟಾಸ್ಕ್ನಲ್ಲಿ ಫೌಲ್ ಮಾಡಿದ ಬಗ್ಗೆ ಮಂಜುರವರ ಬಳಿ ಮಾತನಾಡುತ್ತಾರೆ। ಚಕ್ರವರ್ತಿಯವರು ಮಂಜು ಮಾಡುವ ಜೋಕ್ಸ್ ಬಗ್ಗೆ ಪ್ರಶಾಂತ್ ರವರ ಬಳಿ ಮಾತನಾಡುತ್ತಾರೆ। ತಂಡಗಳು ಹಣ ಸಂಪಾದನೆ ಮಾಡಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡುತ್ತಿದ್ದಾರೆ, ಅದುವೇ ಕಾಲು ಕೂಡಿ ಬಂದಾಗ। ಇದರ ಅನುಸಾರ ಸ್ಕೇಟಿಂಗ್ ಮಾದರಿಯ ಹಲಗೆಯ ಮೇಲೆ ಒಬ್ಬರ ಹಿಂದೆ ಒಬ್ಬರಂತೆ 4 ಜನ ನಿಂತು ತಮ್ಮ ಕಾಲುಗಳನ್ನು ಹಲಗೆಗೆ ಕಟ್ಟಿಕೊಳ್ಳಬೇಕು। ನಿಗದಿತ ಮಾರ್ಗದಲ್ಲಿಯೇ ಚಲಿಸಿ ಗಾರ್ಡನ್ ಏರಿಯಾದಲ್ಲಿ ಇರಿಸಿರುವ ಪೈಕಿ 35 ವಸ್ತುಗಳನ್ನು ತಂದು ನಿಗದಿತ ಸ್ಥಳದಲ್ಲಿ ಹಾಕಬೇಕು। ಹೀಗೆ 5 ನಿಮಿಷದಲ್ಲಿ 35 ವಸ್ತುಗಳನ್ನು ಯಶಸ್ವಿಯಾಗಿ ತಂದುಕೊಂಡು ಬಂದರೆ ಬ್ಯಾಂಕಿನಿಂದ ಹಣ ಸಿಗುತ್ತದೆ। ಈ ಆಟಕ್ಕೆ ಕನಿಷ್ಠ 25,000 ಹಾಗೂ ಗರಿಷ್ಠ 40,000 ಹಣವನ್ನು ನಿಗದಿ ಮಾಡಲಾಗಿದೆ ಎಂದು ಬಿಗ್ ಬಾಸ್ ಹೇಳುತ್ತಾರೆ. ನಂತರ ವೈಷ್ಣವಿ, ಅರವಿಂದ್, ವಿಶ್ವ, ಶುಭಾರವರು ಆಟ ಪ್ರಾರಂಭಿಸುತ್ತಾರೆ. ಮನೆಯವರು ಎನ್ಕರೇಜ್ ಮಾಡುತ್ತಾರೆ. ನಂತರ ಟಾಸ್ಕ್ ಸಂಪೂರ್ಣಗೊಳಿಸಲು ತುಂಬ ಕಷ್ಟಪಡುತ್ತಾರೆ. ಹೀಗೆ ಆಟ ಮುಂದುವರಿಯುತ್ತದೆ. 8 ನಿಮಿಷದಲ್ಲಿ ಆಟ ಮುಗಿಸುತ್ತಾರೆ. ಇವರಿಗೆ 1/2 ಹಣ ಬರುತ್ತದೆ. ವೈಷ್ಣವಿ, ಅರವಿಂದ್, ವಿಶ್ವ, ಶುಭಾರವರು ಯಾರು ಏಜೆಂಟ್ ಎಂಬುದರ ಬಗ್ಗೆ ಚರ್ಚೆ ಮಾಡುತ್ತಾರೆ. ವೈಷ್ಣವಿ, ಶುಭಾ, ಅರವಿಂದ್ ರವರು ವಿಶ್ವರನ್ನು ಏಜೆಂಟ್ ಎಂದು ಹೇಳುತ್ತಾರೆ. ವಿಶ್ವರವರು ಶುಭಾರವರ ಹೆಸರು ಹೇಳುತ್ತಾರೆ. ಉಳಿದ 3 ತಂಡದ ನಾಯಕರು ಚರ್ಚೆ ಮಾಡಿ ಹಸಿರು ತಂಡಕ್ಕೆ 6,650 ರೂಗಳು, ನೀಲಿ ತಂಡಕ್ಕೆ 6,650 ರೂಗಳು ಮತ್ತು ಅರವಿಂದ್ ರವರಿಗೆ 6,700 ರೂಪಾಯಿ ಕೊಡ್ತಾ ಇದ್ದೀವಿ ಎಂದು 3 ತಂಡದ ನಾಯಕರು ಹೇಳುತ್ತಾರೆ. ಶುಭಾ ಮತ್ತು ದಿವ್ಯಾ ಸುರೇಶ್ ರವರು ಏಜೆಂಟ್ ಯಾರಿರಬಹುದು ಎಂಬುದರ ಬಗ್ಗೆ ಮಾತನಾಡುತ್ತಾರೆ. ಶುಭಾರವರನ್ನು ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಕರೆದು ಊಟದಲ್ಲಿ ನೀವು ಏನನ್ನು ತುಂಬ ಮಿಸ್ ಮಾಡ್ಕೊತಿದ್ದೀರಾ ಎಂದು ಬಿಗ್ ಬಾಸ್ ಕೇಳಿದಾಗ ಶುಭಾರವರು ಫಿಶ್ ಫ್ರೈ ಅಂತ ಹೇಳುತ್ತಾರೆ. ಚಂಡೇಶ್ವರದ ಶಿಕ್ಷೆಯಾಗಿ ನೀವು ಚಿಕನ್ ಕಳೆದುಕೊಂಡಾಗ ನಿಮಗೆ ಹೇಗನಿಸಿತು ಎಂದು ಬಿಗ್ ಬಾಸ್ ಕೇಳಿದಾಗ ಶುಭಾರವರು ತುಂಬ ಬೇಜಾರಾಯಿತು ಬಿಗ್ ಬಾಸ್ ಎಂದು ಹೇಳುತ್ತಾರೆ. ನೀವು ಚಿಕನ್ ಕಳೆದುಕೊಂಡಾಗ ಬಹಳಷ್ಟು ಸಲ ನೀವು ಚಿಕನ್ ಬೇಕು ಅಂದಿದ್ದನ್ನು ಬಿಗ್ ಬಾಸ್ ಗಮನಿಸಿದ್ದಾರೆ. ಹಾಗಾಗಿ ಈಗ ಬಿಗ್ ಬಾಸ್ ನಿಮಗೆ ಚಿಕನ್ ನೀಡಲು ಇಚ್ಛಿಸುತ್ತಾರೆ.
ನಿಮ್ಮ ಮುಂದೆ ಇರುವ ತಟ್ಟೆಯನ್ನು ತೆರೆದು ನೋಡಿ ಎಂದು ಬಿಗ್ ಬಾಸ್ ಹೇಳುತ್ತಾರೆ. ಶುಭರವರು ತುಂಬ ಖುಷಿ ಪಡುತ್ತಾರೆ. ನೀವು ಈ ಚಿಕನ್ ಅನ್ನು ನಿಮ್ಮ ಬಳಿಯೇ ಇಟ್ಟುಕೊಂಡಿರಬೇಕು, ಆದರೆ ಯಾವುದೇ ಕಾರಣಕ್ಕೂ ತಿನ್ನುವಂತಿಲ್ಲ. ಕೈಯಲ್ಲಿ ಇಟ್ಟುಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಕೆಳಗಿಡುವಂತಿಲ್ಲ. ವಿಜಲ್ ಸೌಂಡ್ ಆದಾಗ ನೀವು ಚಿಕನ್ ಅನ್ನು ಬೇರೆಯವರಿಗೆ ವರ್ಗಾಯಿಸಬೇಕು. ಹೀಗೆ ಪ್ರತಿ ಸಲ ವಿಜಲ್ ಆದಾಗ ಚಿಕನ್ ಅನ್ನು ಒಬ್ಬರಿಂದ ಒಬ್ಬರಿಗೆ ವರ್ಗಾಯಿಸುತ್ತಿರಬೇಕು. ಮನೆಯ ಯಾವುದೇ ಸದಸ್ಯ ಯಾವುದೇ ಕಾರಣಕ್ಕೂ ಚಿಕನ್ ತಿನ್ನುವಂತಿಲ್ಲ. ಮುಂದಿನ ಆದೇಶದವರೆಗೂ ಹೀಗೆ ಕೈಯಲ್ಲಿ ಹಿಡಿದಿದ್ದರೆ ನಾಳೆ ಚಿಕನ್ ಕಳುಹಿಸಿಕೊಡಲಾಗುತ್ತದೆ ಎಂದು ಬಿಗ್ ಬಾಸ್ ಹೇಳುತ್ತಾರೆ. ಶುಭಾರ್ ಅವರು ಹೊರಗಡೆ ಬಂದು ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಹೇಳಿದ ಮಾತುಗಳನ್ನು ಹೇಳುತ್ತಾರೆ. ವಿಜಲ್ ಬರುತ್ತದೆ, ಮುಂದಿನ ಸರದಿ ದಿವ್ಯ ಹುಡುಗ ಎಂದು ಬಿಗ್ ಬಾಸ್ ಹೇಳುತ್ತಾರೆ. ಅರವಿಂದ್ ರವರು ಎಷ್ಟು ಚಿಕನ್ ಪೀಸ್ ಇದೆ ಎಂದು ಕೌಂಟ್ ಮಾಡುತ್ತಾರೆ. ದಿವ್ಯಾ ಸುರೇಶ್ ರವರು ಶುಭಾನನ್ನು ಕರೆದೇ ನನ್ನ ಕರೀಲಿಲ್ಲ ಎಂದು ಮಂಜುರವರ ಬಳಿ ಮಾತನಾಡುತ್ತಾರೆ. ನಂತರ ಅರವಿಂದ್ ರವರು ದಿವ್ಯಾ ಹುಡುಗರವರಿಗೆ ಊಟ ಮಾಡಿಸುತ್ತಾರೆ. ವಿಶ್ವ ಮತ್ತು ಪ್ರಶಾಂತ್ ರವರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಹಾಡು ಹಾಡುತ್ತಿರ್ತಾರೆ. ಅದಕ್ಕೆ ದಿವ್ಯಾ ಸುರೇಶ್ ರವರು ಲೈಟ್ ಆಫ್ ಆಗಿದೆ, ಸೌಂಡ್ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಎಂದು ಹೇಳುತ್ತಾರೆ. ಚಕ್ರವರ್ತಿಯವರು ಕ್ಯಾಪ್ಟನ್ ನೀವು ಹೇಳಬೇಕಿತ್ತು, ಬೆಡ್ರೂಮ್ನಲ್ಲಿ ಗಲಾಟೆ ಮಾಡಿದ್ರೆ ಹೇಳಬೇಕು, ಇದೇನು ಬೆಡ್ರೂಮ್ ಅಲ್ಲ ಎಂದು ಮಂಜುರವರಿಗೆ ಹೇಳುತ್ತಾರೆ. ಅದಕ್ಕೆ ಪ್ರಶಾಂತ್ ರವರು ನಿನ್ನ ಡವ್ಗೆ ಹೇಳಬೇಕಿತ್ತು ಎಂದು ಹೇಳಿದಾಗ ಮಂಜುರವರು ನಿನ್ನ ಬಾಯಿಗೆ ಮಣ್ಣಾಕ, ಸರಿಯಾಗಿ ಮಾತಾಡು ಎಂದು ಹೇಳುತ್ತಾರೆ. ನಂತರ ನಾನು ಡವ್ ಅಂತ ಹೇಳಿದಿನ ಅಂತ ಕೇಳಿದಾಗ ಪ್ರಶಾಂತ್ ರವರು ಹೌದು, ನಿನ್ನ ಡವ್ ಲವರ್ ಅಂತಾನೆ ಹೇಳ್ತೀನಿ ಅಂತ ಹೇಳುತ್ತಾರೆ. ಅದಕ್ಕೆ ದಿವ್ಯಾ ಸುರೇಶ್ ರವರು ಕೋಪ ಮಾಡಿಕೊಂಡು ಪ್ರಶಾಂತ್ ರವರಿಗೆ ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ ಎಂದು ಹೇಳುತ್ತಾರೆ. ಪ್ರಶಾಂತ್ ರವರು ನೀನು ನನ್ನ ಮಾವ ಅಂತ ಕರಿಬೇಡ ಎಂದು ಕೋಪ ಮಾಡಿಕೊಂಡು ಹೇಳುತ್ತಾರೆ. ಹೀಗೆ ಜಗಳ ಮುಂದುವರಿಯುತ್ತದೆ. ಶಮನ್, ಪ್ರಶಾಂತ್, ಚಕ್ರವರ್ತಿಯವರು ಕೋಪ ಮಾಡಿಕೊಂಡು ಗುಂಪು ಮಾಡಿಕೊಂಡಿರುವುದರ ಬಗ್ಗೆ ಮಾತನಾಡುತ್ತಾರೆ. ರಾಜೀವ್ ರವರು ಪ್ರಶಾಂತ್ ರವರ ಬಗ್ಗೆ ಮನೆಯ ಸದಸ್ಯರ ಮುಂದೆ ಮಾತನಾಡುತ್ತಾರೆ. ಪ್ರಶಾಂತ್ ರವರು ವೈಷ್ಣವಿಯವರ ಬಳಿ ಚಕ್ರವರ್ತಿಯವರು ಮಾವ ಅಂತ ಕರೆಯೋದಿಕ್ಕೆ ಹೊರಗಡೆ ಬೇರೆ ಇಮೇಜ್ ಕ್ರಿಯೇಟ್ ಆಗ್ತಿದೆ ಎಂದು ಹೇಳುತ್ತಾರೆ. ದಿವ್ಯಾ ಹುಡುಗರವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಪ್ರಶಾಂತ್ ರವರು ಆಡಿದ ಮಾತಿನ ಬಗ್ಗೆ ಪ್ರಶಾಂತ್ ರವರಿಗೆ ಕೇಳುತ್ತಾರೆ. ನಿಯಂತ್ರಣ ಬೇಕಿರೋ ನಾಲಿಗೆ ಒಂದು ಕಡೆ ರುಚಿ ಬಯಸಿ ನಿದ್ದೆ ಕೆಡಿಸಿದೆ, ಇನ್ನೊಂದು ಕಡೆ ಮಿತಿ ಮೀರಿ ಮಾತಾಡಿ ನೆಮ್ಮದಿ ಕೆಡಿಸಿದೆ. ನಾವು ಮಾತಾಡೋ ನಾಲಿಗೆ ಒಮ್ಮೊಮ್ಮೆ ನಮ್ಮ ಮಾತನ್ನು ಕೇಳಿದ್ರೆ ಮನಸ್ಸುಗಳು ಒಂದಾಗಿರುತ್ತವೆ ಅಂತಿದ್ದಾರೆ ಬಿಗ್ ಬಾಸ್. ಫ್ರೆಂಡ್ಸ್, ಇದು ಈ ದಿನದ ಹೈಲೈಟ್ಸ್ಗಳಾಗಿವೆ. ಮುಂದಿನ ದಿನದ ಹೈಲೈಟ್ಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ ವಿಡಿಯೋಗಳನ್ನು ನೋಡಿಲ್ಲದಾದರೆ ನೋಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.